ಹೈಕೋರ್ಟ್ ಅಲ್ಲಿ ಮೂಡಾ ವಿಷಯವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ವಿಷಯವಾಗಿ ಪರ ವಿರೋಧವಾಗಿ ಸುದೀರ್ಘವಾಗಿ ವಾದ ಪ್ರತಿವಾದ ನಡೀತಾ ಇದೆ. ಇವತ್ತು ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಹಲವಾರು ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಿ ಸುಪ್ರೀಂ ಕೋರ್ಟ್ನ ಕೆಲವೊಂದು ತೀರ್ಪುಗಳನ್ನು ಪ್ರಸ್ತಾಪ ಮಾಡಿ 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಯಾವ ತರ ಅನುಮತಿ ನೀಡಲಾಗಿದೆ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಮೆಹ್ತಾ ಅವರು. ಯಾವುದೇ ತೀರ್ಪುಗಳ ಸಮರ್ಥನೆ ಬೇಕಾಗಿಲ್ಲ. ಇಲ್ಲಿ ರಾಜ್ಯಪಾಲರು ಸ್ವತಂತ್ರರಾಗಿದ್ದಾರೆ, ರಾಜ್ಯಪಾಲರು ಅಧಿಕಾರವನ್ನ ಬಳಸಿನೇ 17A ಅನ್ನ ನೀಡಿದ್ದಾರೆ. ಇಲ್ಲಿ ತನಿಖೆಗೆ ಆದೇಶ ಕೊಟ್ಟಿರೋದು ಕೂಡ 17A ಬಳಸಿನೇ. ಇದೊಂದೇ ಪಾಯಿಂಟ್ ಸಾಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬೇರೆ ತೀರ್ಪಿನ ಉಲ್ಲೇಖಗಳು ಅಥವಾ ಸಮರ್ಥನೆಗಳು ಬೇಕಾಗಿಲ್ಲ. ರಾಜ್ಯಪಾಲರು ತಮ್ಮ ಅಧಿಕಾರವನ್ನ ಸ್ವತಂತ್ರವಾಗಿ ಬಳಸಿದ್ದಾರೆ, ಯಾವುದೇ ಪ್ರಭಾವಕ್ಕೆ ಒಳಗಾಗಿಲ್ಲ. 17A ಬಳಸಿನೇ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋ ಮಾಹಿತಿಯನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ತುಷಾರ್ ಮೆಹ್ತಾ ಅವರು. ಈ ಹಿಂದಿನ ಕೇಸ್ಗಳ ತೀರ್ಪುಗಳನ್ನ ಉಲ್ಲೇಖ ಮಾಡುವಾಗ ಶ್ರೀರೂಪ ಪ್ರಕರಣವನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಆಡಳಿತಾತ್ಮಕ ವಿವೇಚನೆಯನ್ನ ಬಳಸಲೇಬೇಕಾಗುತ್ತೆ. ಇಲ್ಲಿ ಸಿಎಂ ಪರ ವಕೀಲರು ಹೇಳ್ದಂಗೆ ರಾಜ್ಯಪಾಲರು ಯಾವುದೇ ವಿವೇಚನೆಯನ್ನ ಬಳಸಿಲ್ಲ, ಪ್ರಭಾವಕ್ಕೊಳಗಾಗಿದ್ದಾರೆ. ದೂರು ಬರುತ್ತೆ, ದೂರು ಬಂದಂತ ಕೆಲವೇ ಗಂಟೆಗಳಲ್ಲಿ ಇವರು ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೆ. ಸಚಿವ ಸಂಪುಟದ ನಿರ್ಧಾರವನ್ನ ಪರಿಗಣಿಸಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋಕ್ಕೂ ಮುಂಚಿತವಾಗಿ ಯಾವುದೇ ತನಿಖಾ ಸಂಸ್ಥೆಯ ವರದಿ ಬೇಕಾಗುತ್ತೆ ಅಥವಾ ಸಾಕ್ಷಿಗಳಿರಬೇಕಾಗುತ್ತೆ. ಇದ್ಯಾವುದನ್ನು ಪರಿಗಣಿಸಿಲ್ಲ ಅಂತ ಸಿಎಂ ಪರ ವಕೀಲರು ವಾದ ಮಂಡನೆ ಮಾಡಿದ್ರಲ್ಲ, ಯಾವುದೂ ಬೇಕಾಗಿಲ್ಲ. ರಾಜ್ಯಪಾಲರು ತಮ್ಮ ಕಾನೂನನ್ನ ಪ್ರಯೋಗ ಮಾಡೋದಕ್ಕೆ ಸ್ವತಂತ್ರರಾಗಿದ್ದಾರೆ, ತಮ್ಮ ಅಧಿಕಾರವನ್ನ ಪ್ರಯೋಗ ಮಾಡೋದಕ್ಕೆ ಸ್ವತಂತ್ರರಾಗಿದ್ದಾರೆ. ಈ ಕೇಸಲ್ಲಿ 17A ಬಳಸಿ ಅವರು ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ. ಈ ಹಿಂದಿನ ತೀರ್ಪುಗಳ ಸಮರ್ಥನೆ ಕೂಡ ಇದರಲ್ಲಿ ಬೇಕಾಗಿಲ್ಲ. ಇನ್ನು ಎಲ್ಲ ವರದಿಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಶೋಕಾಸ್ ನೋಟಿಸ್ ಕೊಡೋದಕ್ಕೂ ಮುಂಚಿತವಾಗಿ ಕಾನೂನು ತಜ್ಞರ ಸಲಹೆಯನ್ನ ಪಡೆದಿದ್ದಾರೆ. ಸಚಿವ ಸಂಪುಟದ ವರದಿ ಬಂದಾಗ್ಲೂ ಕೂಡ ಮುಂದೆ ತಾನೇನು ಮಾಡಬೇಕು ಅಂಥೇಳಿ ಅಲ್ಲಿ ವರದಿಗಳನ್ನ ಪರಿಶೀಲನೆ ಮಾಡಿದ್ದಾರೆ. 17A ಅಡಿಯಲ್ಲಿ ತಮ್ಮ ಅಧಿಕಾರದ ಕಾರ್ಯ ವ್ಯಾಪ್ತಿ ಏನಿದೆ ಅದನ್ನೆಲ್ಲ ಬಳಕೆ ಮಾಡಿನೇ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟು ತದನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು. 17A ಇದೊಂದೇ ಸಾಕು ವ್ಯಾಲಿಡ್ ಪಾಯಿಂಟ್ ಅಂತ ಹೇಳಿ ರಾಜ್ಯಪಾಲರ ಪರವಾಗಿ ಮೆಹ್ತಾ ಹೇಳಿದ್ರೆ ಇದೇ ಪಾಯಿಂಟ್ನ ಮುಂದಿಟ್ಕೊಂಡು ಸಿಎಂ ಪರ ವಕೀಲರು ಮೊನ್ನೆ ಹೇಳಿದ್ದು ಅರ್ಜಿಯನ್ನ ರಿಜೆಕ್ಟ್ ಮಾಡೋದಕ್ಕೆ ಅಥವಾ ಈ ಪ್ರಾಸಿಕ್ಯೂಷನ್ ಅನುಮತಿಯನ್ನ ರದ್ದು ಮಾಡೋದಕ್ಕೆ ಒಂದೇ ಪಾಯಿಂಟ್ ಸಾಕು. ಸೊ ಕೋರ್ಟ್ ಇದನ್ನೆಲ್ಲ ಹೇಗೆ ಪರಿಗಣನೆಗೆ ತಗೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇಲ್ಲಿ ರಾಜ್ಯಪಾಲರು ವಿವರವಾದ ಸಾಕ್ಷ್ಯ ವಿಚಾರಣೆ ನಡೆಸುವಂತಿಲ್ಲ. ಸೆಕ್ಷನ್ 19 ಅಡಿಯೂ ಕೂಡ ರಾಜ್ಯಪಾಲರು ಅನುಮತಿಯನ್ನ ನೀಡ್ತಿಲ್ಲ ಅಥವಾ ಒಂದು ಪ್ರಕರಣದಲ್ಲಿ ಇವರು ನೋಟಿಸ್ ಕೊಟ್ಟಿದ್ದಾರೆ, ಉಳಿದವುಗಳಲ್ಲಿ ನೀಡಿಲ್ಲ ಅನ್ನೋದು ಇಲ್ಲಿ ಯಾವುದೇ ಪರಿಣಾಮವನ್ನ ಬೀರಲ್ಲ ಅಂತೇಳಿ ಮೆಹ್ತಾ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ 17A ಪೂರ್ವಾನುಮತಿ ಪಡೆಯೋಕ್ಕೂ ಮುನ್ನ ನೋಟಿಸ್ ನೋಡೋದು ಅಥವಾ ಸಾಕ್ಷ್ಯಗಳನ್ನ ಕಳ್ಕೊಳ್ಳುವಂತ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇಲ್ಲಿ ಪ್ರಮುಖವಾಗಿ ಈ ಪ್ರಾಸಿಕ್ಯೂಷನ್ ವಿಷಯವಾಗಿ ಕಂಪ್ಲೇಂಟ್ ಕೊಡೋದು ಯಾವ ವ್ಯಕ್ತಿ ಕೊಡಬೇಕು, ಕೊಡುವಂತ ಟೈಮ್ನಲ್ಲಿ ರಾಜ್ಯಪಾಲರು ಒಂದು ಕ್ರಮವನ್ನು ಕೈಗೊಳ್ತಾರೆ ಅಂದರೆ ಅಲ್ಲಿ ಯಾವ ಥರ ಸಾಕ್ಷಿಗಳು ಅಥವಾ ವರದಿಗಳು ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಇದೀಗ ಕೋರ್ಟ್ ಯಾವ ಥರ ಒಂದು ತೀರ್ಪನ್ನು ಅಥವಾ ಆದೇಶವನ್ನು ಕೊಡುತ್ತೆ ನೋಡಬೇಕಾಗುತ್ತೆ. ಇದ್ರ ಮೇಲೇ ಈಗ ಸುದೀರ್ಘವಾಗಿ ವಾದ ಪ್ರತಿವಾದಗಳು ನಡೀತಾ ಇರೋದು. ಟಿಜೆ ಅಬ್ರಹಂ ಒಂದು ದೂರು ಕೊಡ್ತಾರೆ ರಾಜ್ಯಪಾಲರಿಗೆ. ಈ ಥರ ಖಾಸಗಿ ಆಗಿರುವಂಥ ವ್ಯಕ್ತಿಗಳು ಅಥವಾ ಸಾಮಾಜಿಕ ಕಾರ್ಯಕರ್ತ ಆಗಿದ್ರು ಕೂಡ ಖಾಸಗಿ ಆಗಿರುವಂಥ ವ್ಯಕ್ತಿಗಳು ಈ 17A ಅಡಿಯಲ್ಲಿ ದೂರನ್ನು ನೀಡೋದಕ್ಕೆ ಬರೋದಿಲ್ಲ ಅನ್ನೋದು ಸಿಎಂ ಪರ ವಕೀಲರ ವಾದ ಆಗಿತ್ತು. ಅದರಲ್ಲೂ ದೂರು ಕೊಟ್ಟ ತಕ್ಷಣವೇ ಒಂದು ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡ್ತಾರೆ ಅಂದರೆ ಇಲ್ಲಿ ರಾಜಕೀಯದ ಒಂದು ದ್ವೇಷ ಅಥವಾ ಅಧಿಕಾರದ ದುರ್ಬಳಕೆ ಅನ್ನೋದು ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ ಅಂತ ಸಿಎಂ ಪರ ವಕೀಲರು ಹೇಳಿದರು. ಇಲ್ಲಿ ಮೇಲ್ನೋಟಕ್ಕೆ ಅಪರಾಧವಾಗಬಹುದೇ ಎಂದಷ್ಟೇ ಇಲ್ಲಿ ನೋಡಬೇಕಾಗುತ್ತೆ. ಅಪರಾಧ ಆಗಿದೆಯಾ ಇಲ್ವಾ, ಅಕ್ರಮ ನಡೆದಿದೆಯಾ ಇಲ್ವಾ.
ಸೆವೆಂಟೀನ್ ಎ ಅಡಿಯಲ್ಲಿ ಅನುಮತಿ ನೀಡೋ ಮುನ್ನ ಇಷ್ಟನ್ನೇ ನೋಡಬೇಕಾಗುತ್ತೆ ಅಂತ ಹೇಳಿ ಮೆಹ್ತಾ ವಾದವನ್ನ ಮಾಡ್ತಾ ಇದ್ದಾರೆ.